ನನ್ನ ವೈಯಕ್ತಿಕವಾಗಿರುವಂಥ ಹೇಳಿಕೆ ಹೇಗಾಗತ್ತೆ ಅವರು ಒಬ್ಬ ಸಂಸದರಾಗಿ ಕಾಂಗ್ರೆಸ್ನ ಸಂಸದರಾಗಿ ಕೊಟ್ಟಂತಹ ಹೇಳಿಕೆ ಅದಾಗಿದೆ ಸೊ ಹಾಗಾಗಿ ಅದು ವೈಯಕ್ತಿಕವಾಗಿ ಆಗೋಕ್ ಆಗೋದೇ ಇಲ್ಲ ಇನ್ನು ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಭಾರತ ತೋಡೋ ಮಾತು ಬರ್ತಾ ಇದೆ ಡಿ ಕೆ ಸುರೇಶ್ ಹೇಳಿಕೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಮುಜುಗರ ಆಗಿದೆ ಭಾರತ್ ತೋಡೋ ಮಾತಿನಿಂದ ಕಾಂಗ್ರೆಸ್ಸಿಗರ ಕೆಂಗಣ್ಣಿಗೆ ಸಂಸದರು ಏನಾದರೂ ಗುರಿಯಾಗಿದ್ದಾರೆ ರಾಹುಲ್ ಗಾಂಧಿಯಿಂದ ರಾಷ್ಟ್ರ ಒಗ್ಗೂಡಿಸುವ ಭಾರತ್ ಜೋಡೋ ಯಾತ್ರೆ ನಡೀತಾ ಇದೆ ಭಾರತ ಜೋಡೋ ಯಾತ್ರೆಯ ವೇಳೆ ಭಾರತ ವಿಭಜನೆಯ ವಿವಾದ ಈಗ ಎದ್ದಿದೆ ಡಿ ಕೆ ಸುರೇಶ್ ದೇಶ ವಿಭಜನೆಯ ಮಾತಿನಿಂದ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಮುಜುಗರ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಹೇಳ್ತಾ ಇದೆ ಹಲವು ನಾಯಕರ ಹೇಳಿಕೆಗಳ ಮೂಲಕವಾಗಿ ಸೊ ಭಾರತ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಭಾರತ ತೋಡೋ ಮಾತು ಯಾಕೆ ಬರ್ತಾ ಇದೆ ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಅಂತ ಹೋಗ್ತಾ ಇದ್ದಾರೆ ದೇಶ ಒಡದೇ ಇಲ್ಲ ರೀ ಭಾರತ್ ಜೋಡ ಯಾಕೆ ಮಾಡ್ತಾ ಇದ್ದೀರಾ ಅಂತ ಬಿ ಜೆ ಪಿ ಅವರು ಕಾಂಗ್ರೆಸ್ ಮೇಲೆ ಈಗ ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರ ಆಗಬೇಕು ದಕ್ಷಿಣ ಭಾರತ ಆಗಬೇಕು ಅನ್ನುವಂಥ ವಿಚಾರಕ್ಕೆ ಬರ್ತಾ ಇದ್ದಾರೆ ಇದಕ್ಕೆ ಈಗ ಬಿ ಜೆ ಪಿಗರು ಮುಗಿ ಇದ್ದಾರೆ ಅದು ಒಂದು ಕಡೆಗೆ ಬಟ್ ಕಾಂಗ್ರೆಸ್ನಲ್ಲೇ ಕೆಲವರಿಗೆ ಈ ವಿಚಾರದಲ್ಲಿ ಅಸಮಾಧಾನ ಇದೆ ಮುಜುಗರ ಆಗಿದೆ ಅಂತಿದ್ದಾರೆ ಅಖಂಡ ಭಾರತದವನು ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ ಭಾರತ ಒಗ್ಗಟ್ಟಿರಬೇಕು ನಾವೆಲ್ಲ ಭೂತಾಯಿ ಮಕ್ಕಳು ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಒಂದೇ ಎಲ್ಲೂ ಅನ್ಯಾಯ ಆಗಬೇಕು ಹಿಂದಿ ಬೆಲ್ಟ್ಗೂನು ಏನೋ ಒಂದು ಪ್ರೋತ್ಸಾಹ ಕೊಡ್ತೀರಿ ಅದೇ ನಮ್ಮ ಕಟ್ಟ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸಿದೆ ನಾನು ಅಖಂಡ ಭಾರತದವನು ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ ಭಾರತ ಒಗ್ಗಟ್ಟಿರಬೇಕು ನಾವೆಲ್ಲ ಭೂತಾಯಿ ಮಕ್ಕಳು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಒಂದೇ ಎಲ್ಲೂ ಅನ್ಯಾಯ ಆಗಬೇಕು ಹಿಂದಿ ಬೆಲ್ಟ್ಗೂನು ಏನೋ ಒಂದು ಪ್ರೋತ್ಸಾಹ ಕೊಡ್ತೀರಿ ಅದೇ ನಮ್ಮ ಕಟ್ಟ ಕಡೆಯ ಕೊನೆ ಹಳ್ಳಿಗೂ ಕೂಡ ನ್ಯಾಯ ಸಿಗಿಸಿದೆ ಅಖಂಡ ಕರ್ನಾಟಕವಾಗಿಯೇ ಇರಬೇಕು ಅಖಂಡ ಭಾರತವಾಗಿಯೇ ಇರಬೇಕು ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ ಆದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ ಅಖಂಡ ಕರ್ನಾಟಕವಾಗಿಯೇ ಇರಬೇಕು ಅಖಂಡ ಭಾರತವಾಗಿಯೇ ಇರಬೇಕು ನನ್ನ ಪೊಲಿಟಿಕಲ್ ಬ್ಯೂರೋ ಇಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖೇಶ್ ಇದು ಬಿಜೆಪಿ ಸಹಜವಾಗಿ ಇದ್ರ ಮೇಲೆ ಮುಗಿಬೀಳುತ್ತ ಇದೆ ಈ ಹೇಳಿಕೆಯ ಮೇಲೆ ಆದ್ರೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿಯಾಗಿ ಇದು ಒಳಗೆ ಮಾಡ್ತಾ ಇದೆ ಲೀಡರ್ಸ್ಗಳನ್ನು ಅಥವಾ ಇನ್ ಲೀಡರ್ಸ್ಗಳು ಇವರ ಸಪೋರ್ಟಿಗೆ ನಿಂತ್ಕೊಳ್ತಾ ಇದ್ದಾರಾ ಅಥವಾ ಇದಕ್ಕೂ ನಮಗೆ ಸಂಬಂಧನೇ ಇಲ್ಲ ಬೇಡವೇ ಬೇಡ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋಣ ಅಂತ ಇದ್ದಾರ ಹೇಗೆ ಒಂದಂತೂ ಸ್ಪಷ್ಟ ಅರುಣ್ ಭಾರತ್ ಜೋಡೋ ಯಾತ್ರೆಯನ್ನ ಬಿ ಜೆ ಪಿ ಭಾರತವನ್ನ ಒಡೆದಿದೆ ಅನ್ನುವಂಥದ್ದನ್ನ ಮುಂದಿಟ್ಕೊಂಡು ನಾವು ಆ ಭಾರತವನ್ನು ಜೋಡಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಶುರು ಓಕೆ ಸುಖೇಶ್ ನಿಮ್ಮ ಕೇಳಿಸ್ತಾ ಇಲ್ಲ ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು ಭಾರತ ಜೋಡೋ ಯಾತ್ರೆಯ ವೇಳೆ ಭಾರತ ವಿಭಜನೆಯ ವಿವಾದ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಸುಖೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅರುಣ್ ಕೇಳಿಸ್ತಾ ಇದೆ ಎಸ್ ನಾನು ಕೇಳ್ತಾ ಇದ್ದೆ ಕಾಂಗ್ರೆಸ್ನ ನಾಯಕರಿಗೆ ಇದು ಮುಜುಗರ ಆಗ್ತಾ ಇದೆಯಾ ಅಥವಾ ಡಿ ಕೆ ಸುರೇಶ್ ಅವರ ಸಪೋರ್ಟಿಂಗ್ ನಿಲ್ತಾ ಇದ್ದಾರಾ ಅಥವಾ ಡಿ ಕೆ ಸುರೇಶ್ ಅವರ ಈ ಹೇಳಿಕೆಯಿಂದ ಅಂತರವನ್ನ ಕಾಂಗ್ರೆಸ್ನ ನಾಯಕರು ಕಾಯ್ಕೊಳ್ತಾ ಇದ್ದಾರೆ ಹೇಗೆ ಅರುಣ್ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರು ಗೊಂದಲಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಆದ್ರೂ ಒಂದು ಹಂತದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಅಸಮಾಧಾನವನ್ನು ಕೂಡ ಎ ಸಿ ಸಿ ಮಟ್ಟದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಕಾರಣ ಏನು ಅಂದ್ರೆ ದೇಶವನ್ನು ಬಿ ಜೆ ಪಿ ಒಡೆದಿದೆ ಅದನ್ನು ನಾವು ಜೋಡಿಸ್ತೀವಿ ಅನ್ನುವಂಥ ಕಾರಣಕ್ಕಾಗಿ ಭಾರತ್ ಜೋಡೋ ಯಾತ್ರೆಯನ್ನು ಕಾಂಗ್ರೆಸ್ ನಾಯಕರುಗಳು ಕೈಗೊಂಡಿರುವಂಥದ್ದು ರಾಹುಲ್ ಗಾಂಧಿ ಅವರು ದೇಶಾದ್ಯಂತ ಪಾದಯಾತ್ರೆಯನ್ನು ನಡೆಸಿದರು ಈಗ ಎರಡನೇ ಹಂತದಲ್ಲಿ ಅದು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂದರೆ ಜನರಿಗೆ ನ್ಯಾಯ ಕೊಡ್ತೀವಿ ದೇಶವನ್ನು ಜೋಡಿಸಿ ಅಂತ ಹೊರಡೋ ಸಂದರ್ಭದಲ್ಲಿ ತೋಡೋ ಮಾತನ್ನು ಆಡಿದ್ರು ಸಂಸದ ಸುರೇಶ್ ಅವರು ಅನ್ನುವಂಥದ್ದು ಅಂದರೆ ದೇಶವನ್ನು ಇಬ್ಬಾಗ ಮಾಡುವಂತಹ ದೇಶವನ್ನು ಪ್ರತ್ಯೇಕಿಸುವಂಥ ಮಾತನಾಡೋದಾದರೆ ನಾವು ದೇಶವನ್ನು ಜೋಡಿಸ್ತಾ ಇದ್ದೀವಿ ಬಿ ಜೆ ಪಿ ದೇಶವನ್ನು ಒಡೆದಿದೆ ಅನ್ನುವಂಥ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಸಂಸದರೇ ದೇಶವನ್ನು ಎರಡು ಭಾಗ ಮಾಡುವ ಮಾತನಾಡೋದಾದರೆ ನಮ್ಮ ಒಂದು ಪಾದಯಾತ್ರೆ ಸಂದರ್ಭದಲ್ಲೇ ಕೂಡ ಈ ಮಾತನಾಡ್ತಿದ್ದಾರೆ ಅಂದರೆ ಸಹಜವಾಗಿಯೇ ಇದು ನಮ್ಮ ಪಾದಯಾತ್ರೆಗೂ ಕೂಡ ಒಂದು ರೀತಿ ಮುಜುಗರ ಉಂಟು ಮಾಡುವ ನಮ್ಮ ಉದ್ದೇಶವನ್ನು ಅಣಕಿಸುವ ರೀತಿಯಲ್ಲಿ ಇದೆ ಅನ್ನುವಂಥ ವಿಚಾರದಲ್ಲಿ ಕೆಲವು ಎ ಸಿ ಸಿ ಮಟ್ಟದ ನಾಯಕರು ಅಸಮಾಧಾನಕ್ಕೂ ಕೂಡ ಈ ಮಾತು ಕಾರಣವಾಗಿದೆ ಅನ್ನುವಂಥ ಮಾತು ಕೂಡ ತಿಳಿತಾ ಇದೆ ಅರುಣ್ ಓಕೆ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು